ನವಿಲುಗರಿಯು ಇಷ್ಟು ಸುಂದರವಾಗಿರುವುದೆಂದು ನಾನು ಮರೆತೇ ಹೋಗಿದ್ದೆ. ನನಗೆ ಭಾಸವಾಗುತ್ತಿತ್ತು ಮಾಧವನ ಮುಕುಟದಲ್ಲಿರುವುದರಿಂದ ಇಷ್ಟು ಸುಂದರವಾಗಿ ಕಾಣುವುದೆಂದು. ಯಾರು ನೀನು? ಹಾಗೂ ಒಳಗ್ ಹೇಗೆ? ನಾನು ಅರ್ಜುನ. ನಾನು ಗೊಲ್ಲ ಬೃಹನ್ನಡೆ. ನೀನು? ನಾನು ಯಾರು ಎನ್ನುವುದು ಮುಖ್ಯವಲ್ಲ. ಮುಖ್ಯವಾದ ವಿಚಾರವೇನೆಂದರೆ ನೀವು ನನ್ನ ಭ್ರಾತ ಕೃಷ್ಣನಿಗೆ ಒಂದು ಪತ್ರ ಬರೆದಿದ್ದೀರಿ. ಆ ಪತ್ರದಲ್ಲಿ ನೀವು ಬರೆದಿರುವುದು ಮಾತೆ ಪಾರ್ವತಿಯ ಮಂದಿರದಲ್ಲಿ ಅವರ ನಿರೀಕ್ಷೆ ಮಾಡುವಿರಿ ಎಂದು. ಆ ಸಮಯ ಬಂದಾಯಿತು, ನೀವಿನ್ನೂ ಇಲ್ಲಿಯೇ ಇರುವಿರಾ? ಕೃಷ್ಣ ಬಂದಿರುವರೇ ನನ್ನ ಆಮಂತ್ರಣಕ್ಕೆ? ನೀವು ಇಲ್ಲಿಂದ ಹೊರಟಾಗ ಮಾತ್ರ ಅದು ನಿಮಗೆ ತಿಳಿಯುವುದು. ಹೊರಡೋಣವೇ? ಎಲ್ಲಿಗೆ ಹೋಗುತ್ತಿರುವಿರಿ ನೀವು? ನಿಲ್ಲಿ. ರಾಜಕುಮಾರಿ ಕಕ್ಷದಿಂದ ಹೊರಗೆ ಬರುವುದಕ್ಕೆ ನಿಷೇಧವಿದೆ. ಅದು ಮಹರ್ಷಿ ದೂರ್ವಾಸರ ಪ್ರಸಾದವನ್ನು ರಾಜಕುಮಾರಿಗೆ, ಅದು ಮಾತೆ ಪಾರ್ವತಿಯ ಮಂದಿರದಲ್ಲಿ ಕೊಡಬೇಕಿದೆ. ಏನು ಅವಶ್ಯಕತೆ ಇಲ್ಲ. ರಾಜಕುಮಾರಿ ಭವನದಿಂದ ಹೊರಗೆ ಬರುವುದಿಲ್ಲ. ಮಹರ್ಷಿ ದುರ್ವಾಸರಿಗೆ ಇದು ಮೊದಲೇ ತಿಳಿದಿತ್ತು ರಾಜಕುಮಾರಿ ವಿವಾಹಕ್ಕೆ ವಿರೋಧ ಮಾಡುವಳೆಂದು. ಆದ್ದರಿಂದಲೇ ರಾಜಕುಮಾರಿಗೆ ಈ ವಿಶೇಷ ಪ್ರಸಾದ ಕಳುಹಿಸಿದ್ದಾರೆ. ರಾಜಕುಮಾರಿಯು ಮಾತೆ ಪಾರ್ವತಿಯ ಮಂದಿರದಲ್ಲಿ ಪೂಜೆ ಮಾಡುವಾಗ ಈ ಪ್ರಸಾದ ಸ್ವೀಕರಿಸಿದರೆ ಮಹರ್ಷಿ ದೂರ್ವಾಸರ ಈ ಪ್ರಸಾದ ಚಮತ್ಕಾರ ಮಾಡುವುದು, ಹಾಗೂ ಯಾರ ಜೊತೆ ಅವರ ವಿವಾಹವಾಗುವುದು ಅದು ಆಗಿಯೇ ಆಗುತ್ತದೆ. ನಾನು ಸತ್ಯವನ್ನೇ ಹೇಳುತ್ತಿರುವ ರಾಜಕುಮಾರಿ. ಸರಿ, ಹೊರಡು ರುಕ್ಮಿಣಿ. ನಾನು ನಿನ್ನೊಂದಿಗೆ ಬರುತ್ತೇನೆ. ಬೇಡ, ನಾನೆಲ್ಲಿಗೂ ಬರುವುದಿಲ್ಲ. ನನಗೆ ಯಾವ ಪ್ರಸಾದವೂ ಬೇಡ, ನಾನು ಬರುವುದಿಲ್ಲ. ನೀವೇ ಬುದ್ಧಿ ಹೇಳಿ ಅವರಿಗೆ. ಒಂದು ಬಾರಿ ಆ ಮಂದಿರಕ್ಕೆ ಹೋಗಿ ಈ ಪ್ರಸಾದ ಸ್ವೀಕರಿಸಿದರೆ ಎಲ್ಲ ವಿರೋಧಗಳು ಮರೆತು ಬಿಡುವರು. ಹೊರಡು ರುಕ್ಮಿಣಿ. ನಾನು ಹೇಳಲಿಲ್ಲವೇ ನಾನೆಲ್ಲಿಗೂ ಬರುವುದಿಲ್ಲ. ನಾನು ಬಾ ರುಕ್ಮಿಣಿ. ನಾನು ಬರುವುದಿಲ್ಲ. Thank you.
ಸಾಕ್ಷಿ. ನೀವೇನು ಮಾಡುತ್ತಿರುವ? ನನ್ನ ಮಿತ್ರ ಮಾಧವ ಹೇಳುವುದು ಓಡಿ ಹೋಗುವ ಸಾಧ್ಯತೆ ಇರುವಾಗ ನಾವು ಓಡಿ ಹೋಗಬೇಕು. ದೂತ ಜೀವ ಸಹಿತ ಹೋಗಕೂಡದು. ಹಿಡಿ ಹಿಡಿ ಅವನನ್ನು. ದೇವಿ ರುಕ್ಮಿಣಿ, ನೀವು ಮಂದಿರಕ್ಕೆ ಹೋಗಿ, ನಾನಿವರನ್ನು ನೋಡಿಕೊಳ್ಳುತ್ತೇನೆ.